ಬಾಪ ಇಂದ್ರ ಅವರು ದೇವಸ್ಥಾನಕ್ಕೆ ಹೋದ್ರು, ತಿಂಡಿ ತಿನ್ಕೊಂಡು ನಿನ್ನ ದೇವಸ್ಥಾನಕ್ಕೆ ಬರಕ್ ಹೇಳಿದ್ದಾರೆ. ಸರಿನಮ್ಮ. ಬಾಪ, ಇವಳು ನನ್ನ ಚಿಕ್ಕ ಮಗಳು, ಹೆಸರು ಪೂಜಾ. ಯಾರು ಮಾತಾಡಿದ್ರು ಕೇಳಿಸಲ್ಲ, ಮಾತಾಡಕ್ಕೂ ಬರಲ್ಲ. ಆ ದೇವ್ರು ಮಾತು ಕೊಡ್ಲಿಲ್ಲ ಅನ್ನೋ ಒಂದೇ ಒಂದ್ ಕೊರತೆ ಬಿಟ್ರೆ ಇವಳಿಗೆ ಜ್ಞಾಪಕ ಶಕ್ತಿ ತುಂಬಾ ಜಾಸ್ತಿ. ಒಂದು ತಿಂಗಳ ಹಿಂದೆ ನಾನ್ ಯಾವ ಸೀರೆ ಉಟ್ಕೊಂಡಿದ್ದೆ ಅಂತ ಇವತ್ ಕೇಳಿದ್ರು ಜ್ಞಾಪಿಸ್ಕೊಂಡು ಹೇಳ್ತಾಳೆ. ತಲೆ ತುಂಬಾ ಬುದ್ಧಿ ಇದಕ್ಕೆ. ಇವಳಿಗೆ ಇವಳದ್ದೇ ಆದ ಪ್ರಪಂಚ, ಇವಳದ್ದೇ ಆದ ಒಂದು ಭಾಷೆ. ಇವಳ ಭಾಷೆ ಸರಿಯಾಗಿ ಅರ್ಥ ಆಗೋದು ಇವಳ ಅಕ್ಕನಿಗೆ ಮಾತ್ರನೇ. ಇವತ್ತೇನೋ ಅಕ್ಕನ ಜೊತೆ ಜಗಳ ಆಡಿ ಮುನಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ನೀ ಬಾಪ್ಪ. ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅಕ್ಕ ಹೊಡೆದು ಬಿಟ್ರ? ನೀನು ಏನ್ ತಪ್ಪು ಮಾಡ್ದೆ? ನೀನು ಏನು ತಪ್ಪು ಮಾಡ್ಲಿಲ್ವಾ? ದೇವ್ರು ಅಕ್ಕನ್ನ ಹೊಡಿತಾರೆ ನಿಜವಾಗಿ. ಏನಪ್ಪ ಇವಳ ಭಾಷೆ ನಿನಗ್ ಗೊತ್ತಾಗತ್ತಾ? ಯಾವಾಗ್ಲೂ ಸ್ವಲ್ಪ ಸ್ವಲ್ಪ ಕಲ್ತಿದ್ದು. ಒಳ್ಳೇದಾಯ್ತು ಬಿಡು, ಅವಳಿಗೊಬ್ಬ ಫ್ರೆಂಡ್ ಸಿಕ್ಕಾಗಾಯ್ತು. ಬಾಪ, ತಿಂಡಿ ರೆಡಿ ಇದೆ. ನೀನ್ ತಿಂಡಿ ತಿಂದ? ಸಾಕಮ್ಮ. ಯಾಕಪ್ಪ ಸಂಕೋಚ ಪಟ್ಕೊಳ್ದೆ ತಿಂದು? ಅಯ್ಯೋ, ನೀರೇ ಇಟ್ಟಿಲ್ಲ, ಒಂದ್ ನಿಮಿಷ ಬಂದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಣ್ಣು ಇಲ್ಲ ಬಿಕ್ಕಳಿಕೆ. ಇದು ನೀರು, ಈಗ ಬಿಕ್ಕಳಿಕೆ ಬರಲ್ಲ. ಸಾಕು ಸಾಕು. ಯಾಕೆ ಇಷ್ಟ ಆಗ್ಲಿಲ್ವಾ ಅಮ್ಮ? ಇಡ್ಲಿ ಇಷ್ಟ ಆಗಿಲ್ವಂತೆ. ಇಲ್ಲ ಇಲ್ಲ ಇಷ್ಟ ಆಯ್ತು. ತಿನ್ನು ತಿನ್ನು. ಇದ್ರ ಹಿಂದೆ ಬಿಸಿ ಬಿಸಿಯಾಗಿ 10 ದೋಸೆ ಬರ್ತಾ ಇದೆ, ಅದು ಬೆಣ್ಣೆ ದೋಸೆ. ಯಾಕ್ ತಿನ್ನಲ್ವಾ? ತಿಂತೀನಿ.